ಸೋ ಮಚ್. ನೋಡೋಣ ಅಂದ್ರೆ ರಿಲೇಶನ್ಶಿಪ್ ಇರೋ ಲವ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ರಾಜ್ ಅವರೇ. ಅವರು ಧನ್ರಾಜ್ ಫ್ಯಾನ್ಸ್. ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಪ್ ಟು ಸೀ ಯು ಟುಗೆದರ್ ಇನ್ ಫ್ಯೂಚರ್. ಚಂದನ ಪಟೇಲ್. ಚಂದನ ಪಟೇಲ್ ಅವರು ಯಾವತ್ತೂ ಹಿಂಗೆ ಇರ್ತೀವಿ ಖಂಡಿತವಾಗ್ಲೂ. ಶೋರ್. ಶಶಿ ಮನೆಯಲ್ಲಿ ಇದೀವಿ ಎಲ್ಲರೂ. ನಾವು ಶಶಿ ಮನೆ ಊಟ ಮಾಡಕ್ ಬಂದಿದೀವಿ, ಲಂಚ್ ಬಂದಿದೀವಿ. ನಾವು ಬೆಳಗ್ಗೆ ಅಮೃತಸರ್ ಅವರ ಎಲ್ರಿಗೂ ತುಂಬಾ ಹಾಯ್. ಉತ್ತರ ಕರ್ನಾಟಕದ ಎಲ್ಲಾ ಜನರಿಗೂ ಹಾಯ್, ದೊಡ್ಡ ಹಾಯ್. ನಾವು ಬೆಳಗ್ಗೆ ಏನೇನ್ ಮಾಡಿದ್ವಿ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದು ಅಮೃತಸರ್ ಅವರ ಸ್ಮಾರಕ ಹತ್ರ ಹೋಗಿದ್ವಿ. ಅದಾದ್ಮೇಲೆ ಅಲ್ಲಿಂದ ರಾಜ್ಕುಮಾರ್ ಸರ್ ಅವ್ರ ಸ್ಮಾರಕ ಹತ್ರ ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡು ಅಮೃತಸರ್ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಹೋಗಿ ಅವ್ರ ಮನೆ ಅವ್ರ ಹತ್ರ ಎಲ್ಲ ಮಾತಾಡಿ ನಾ ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ. ಇದು ಆ ಊಟ ಮುಗಿಸ್ಕೊಂಡು ಮತ್ತೆ ಅಪ್ಡೇಟ್ ಮಾಡ್ತೀವಿ ನೆಕ್ಸ್ಟ್ ಪ್ಲಾನ್ ಏನು ಅಂತ. ಇವತ್ತು ಮೂರು ಜನ ಒಟ್ಟಿಗೆ ಇರ್ತೀವಿ ನಾವು. ಸೊ ಹಿಂಗಿದೆ ಕತೆ. ನೆಕ್ಸ್ಟ್ ಯಾವುದೋ ಟಿ ವಿ ಚಾನಲ್ಗೆ ಇಂಟರ್ವ್ಯೂ ಇದೆ, ನಮ್ಮ ಮನೆಯಲ್ಲೇ ಆಗುತ್ತೆ. ಅದನ್ನು ಲೈವ್ ಅಪ್ಡೇಟ್ ಬರ್ಬೋದೇನೋ ಅನ್ಕೊಂತೀನಿ. ಅದನ್ನು ನೋಡೋಣ. ಸಾರಿ ನಿಮ್ಮ ಕ್ವಶನ್ಸ್ ಓದಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಗೊತ್ತಾಗ್ತಿಲ್ಲ, ತುಂಬ ದೂರ ಇದೆ, ಅದು ಕಾಣಿಸ್ತಿಲ್ಲ. ಧನ್ರಾಜ್ಗೆ ಜೈ. You three are awesome people, played very well. You three also deserve to be in the finals. Okay, yeah. Thank you so much. But unfortunately, Dhanu sir was eliminated at the Dabagle and won there. Hi, cute. Hi, Shashi. Love you. Thank you, Mahalakshmi. Big, big loves. Shashi, Kavi, Dhanu, I love you. We love you too, Vinay. Yes, sir. Myself, come back. Hi, hi. Oh, so much of love from Pallavi. Naveen, Huliyur, thank you. Sachin. ಕೀರ್ತಿ, ಸಮೀರ್, ಅಫಿಷಿಯಲ್ 50 lakh ಏನ್ ಮಾಡಿದೀರಾ ಬ್ರೋ? ಇನ್ನ ಕೊಟ್ಟಿಲ್ಲ ಬ್ರೋ 50 lakh. ಇನ್ನ ಹೇಳ್ತು, ಒಂದೂವರೆ ತಿಂಗಳಾಗತ್ತೆ ಬರಕ್ ಅದು. ಬಂದ್ಮೇಲೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಅಂಡ್ ಇಟ್ ವಿಲ್ ಬಿ, ನಾನು ಹೇಳಿದೆ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಅದ್ರಲ್ಲಿ. ಸರಿ, ಶಶಿ, ಕವಿತಾ, ಧನು ಸರ್, ಥ್ಯಾಂಕ್ ಯು. ಓಕೆ ಗಾಯ್ಸ್, ಸನಿಂಗ್ ಆಫ್. ನಿಮ್ಮ ಪ್ರೀತಿ ಸದಾ ಬೇರೆ ಚಾನಲ್ ಇಂಟರ್ವ್ಯೂ ಇದೆ. ಥ್ಯಾಂಕ್ ಯು ಶಶಿ, ಕವಿತಾ ಅಂಡ್ ಧನು. ನಾವು ಮೀಟ್ ಆದಾಗೆಲ್ಲ ಲೈವ್ ಬರ್ತಾ ಇರ್ತೀವಿ. ಯಸ್, ಮೀಟ್ ಆದಾಗ ಸರ್ ಶಶಿ ಅಂಡ್ ಕವಿತಾನ ಕರ್ಕೊಂಡು ಕುಂದಾಪುರಕ್ಕೆ ಕುಂದಾಪುರಕ್ಕೆ ಬರ್ತೀವಿ ಅಂತ ಹೇಳಿ. ಕುಂದಾಪುರ ಮೀನ್ ಮಾಡ್ಕೊಡ್ತೇವೆ. ಜ್ಯೋತಿ, ಜ್ಯೋತಿ 1027 ಅವರೇ ಕುಂದಾಪುರಿಗೆ ಪಪ್ಪ ಪಪ್ಪ ಬರ್ತಾರೆ.